ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಕನ್ನಡ ನ್ಯೂಸ್ ಸ್ಟೋರೀಸ್ ಸ್ನೇಹಿತರೆ ನಾನು ಇವತ್ತ ಮಾತಾಡಲು ಹೊರಟಿರೋ ವಿಷಯ ಏನಪ್ಪ ಅಂತಂದರೆ ನಮ್ಮ ಪರೀಕ್ಷಾ ಮಂಡಳಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಈಗ ಎಷ್ಟೋ ಜನ ದುಡ್ಡಿರೋರು ಹೋಗಿಬಿಟ್ಟು ಪರೀಕ್ಷೆ ಬರೆದು ಅವರು ಫೇಲ್ ಆಗಿದ್ದರೂ ಕೂಡ ದುಡ್ಡಿನ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಆದರೆ ಎಷ್ಟೋ ಜನ ಕಷ್ಟಪಟ್ಟು ಓದಿ ಅಲ್ಲಿಗೆ ಪರೀಕ್ಷೆ ಬರೀಲಿಕ್ಕೆ ಹೋದಾಗ ಅವರು ಹೇಳ್ತಕ್ಕಂಥ ರೂಲ್ಸ್ಗಳು ಏನೇನು ಗೊತ್ತಾ ಈ ವಿಷಯ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಹೆಣ್ಮಕ್ಳು ದಯವಿಟ್ಟು ಈ ಒಂದು ವಿಷಯವನ್ನು ನೋಡಿ ಇದನ್ನು ನಾನು ಪರೀಕ್ಷಾ ಮಂಡಳಿಯವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ನೋಡಿ ಹೆಣ್ಮಕ್ಳು ಪರೀಕ್ಷೆ ಬರೆಯೋಕ್ಕೆ ಹೋದಾಗ ತಾಳಿ ಇದ್ದರೆ ತಾಳಿಯನ್ನು ತೆಗೆದಿಡಬೇಕಂತೆ ಕಾಲುಂಗರವನ್ನು ಬಿಚ್ಚಿಡ್ಬೇಕಂತೆ ಯಾವುದೇ ತರಹದ ಆಭರಣಗಳು ಇರ್ಕೂಡ್ದಂತೆ ಈ ಆಭರಣಗಳು ಇದ್ದು ಬಿಟ್ಟರೆ ಇವ್ರಿಗೆ ಏನಾಗಿ ಬಿಡುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಆಂ ಏನೋ ನೀವು ಗಂಡು ಹುಡುಗರಿಗೆ ಹೇಳ್ತೀರಿ ಫುಲ್ ಸ್ಲೀವ್ ಬಟ್ಟೆ ಹಾಕ್ಕೊಂಬರಬೇಡಿ ಅಂತ ಒಂದೊಂದು ಟೈಮ್ ಹೇಳ್ತೀರಿ ಅದು ಓಕೆ ಅಂದರೆ ಅಲ್ಲಿ ಕಾಪಿ ಚೀಟಿ ಏನಾರು ತಗೊಂಡೋಗ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀರಿ ಅಲ್ಲ ಕಣ್ರಿ ಹೆಣ್ಮಕ್ಳು ತಾಳಿ ಬಿಚ್ಚಿಡ್ರಿ ಅಂತಿರಲ್ಲ ಇದು ತಾಳಿ ಒಳಗೆ ಇನ್ನೇನು ಹೋಗ್ತಾರೆ ಅವರೂ ಹ ಯಾವುದೇ ಒಂದು ಹಿಂದೂ ಸಂಪ್ರದಾಯದ ಮನೆಯ ಹೆಣ್ಮಗಳು ತಾಳಿ ಬಿಚ್ಚಿಡ್ಲಿಕ್ಕೆ ಮನಸ್ಸು ಒಪ್ಪುತ್ತ ಆಕೆಗೆ ಹ ಏನ್ರಿ ನೀವುಗಳು ಮತ್ತೆ ಕಾಲುಂಗರ ಬಿಚ್ಚಿಕ್ರಿ ಅಪ್ಪ ಇದ್ರಂಥ ಹುಟ್ಟು ವರ್ಷ ನಿಯಮ ಇನ್ಯಾವುದೂ ಇಲ್ಲ ಅನ್ಕೋತೀನಿ ಕಾಲುಂಗ್ರ ಅದು ಏನು ಮಾಡಿಬಿಡುತ್ತೆ ರೀ ಸ್ವಾಮಿ ನಿಮಗೆ ಕಾಲುಂಗರ ಬಿಚ್ಚಿಡಬೇಕು ಅಂತಿದ್ದೀರಲ್ಲ ಆ ಥರದ ನಿಯಮಗಳು ಕಾಲುಂಗ್ರ ಏನು ಮಾಡಿಬಿಡುತ್ತೆ ನಿಮಗೆ ಹಾಂ ಕಾಲುಂಗ್ರದಲ್ಲಿ ಬಿಟ್ಟು ಕಾಪಿ ಚೀಟಿ ಇಕ್ಕೊಂಬಂದು ಏನೋ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಬಿಡ್ತಾರೆ ಅಂತಲ್ಲ ರೀ ಸ್ವಾಮಿ ಎಷ್ಟೋ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗಳಲ್ಲಿ ಎಲ್ಲ ರೆಡ್ ಹ್ಯಾಂಡಾಗೆ ಸಿಕ್ಕಾಕೊಂಡಿದ್ದಾರೆ ಕಾಪಿ ಚೀಟಿ ಹೋಗಿ ಇದು ಮಾಡೋಕ್ಕೋಗಿ ಅಂಥವ್ರು ನೇಮ್ ಮಾಡಿದ್ದೀರಿ ತಾವುಗಳು ಹಾಂ ಎಷ್ಟೋ ಜನ ನ್ಯೂಸ್ಗಳಲ್ಲೆಲ್ಲ ಬಂತಲ್ಲ ಪಿ ಎಸ್ ಐ ಎಕ್ಸಾಮಲ್ಲಿ ಎಷ್ಟೋ ಭ್ರಷ್ಟಾಚಾರ ನಡೆದಿದೆ ಒಂದು ಪೋಸ್ಟ್ಗೆ ಒಂದು ಕೋಟಿ ಏನೇನೋ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಎಲ್ಲ ಅವ್ರಿಗೆ ಏನು ಶಿಕ್ಷೆ ಕೊಟ್ರಿ ಸ್ವಾಮಿ ನೀವು ಆ ನೀವು ಇಂಥ ಹೆಣ್ಮಕ್ಳು ಕಾಲುಂಗ್ರ ಏನು ರೀ ಇದು ಆಮೇಲೆ ಅದೇನೋ ಈ ಮುಸ್ಲಿಮ್ ಮೇಡಮ್ ಮಕ್ಕಳು ಬುರ್ಕಾ ತೆಗಿಬೇಕು ಅಂತ ಹೇಳಿದ್ರಂತೆ ಅದು ಕೂಡ ಅಷ್ಟು ಸಹಿಸಲಾರ್ದಂಥ ಒಂದು ಇದೆ ಬುರ್ಕಾ ಅಂದರೆ ನೋಡಿ ಹೈಕೋರ್ಟ್ ಆದೇಶನೇ ಮಾಡಿದೆ ಸ್ಕೂಲುಗಳಲ್ಲೆಲ್ಲ ಬುರ್ಕಾ ಹಾಕ್ಕೊಂಡು ಹೋಗೋಂಗಿಲ್ಲ ಅಂತ ಆದರೆ ಆ ವಿಷಯದ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡಲ್ಲ ಆದರೆ ಕಾಲುಂಗ್ರ ಏನು ಮಾಡಿದೆ ತಾಳಿ ಏನು ಮಾಡಿದೆ ಆ ಆಮೇಲೆ ಇನ್ನೂ ಈ ಪರೀಕ್ಷಾ ಮಂಡಳಿಯವರ ದರ್ಪ ನಾನು ಕಣ್ಣಾರೆ ನೋಡಿದ್ದೀನಿ ಆಯಿತಪ್ಪ ನೀವುಗಳು ಹೇಳಿರ್ತೀರಿ ಮೊಬೈಲ್ ಅಲೋ ಇಲ್ಲ ಒಳಗೆ ಅಂತ ಒಪ್ಕೊಳ್ಳೋಣ ಮೊಬೈಲ್ ಅಲೋ ಇಲ್ಲ ಯಾಕಂದರೆ ಮೊಬೈಲ್ ತಗೊಂಡೋದ್ರೆ ಏನೋ ಕಾಪಿ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಒಪ್ಕೊಳ್ಳೋಣ ಆದರೆ ಮೊಬೈಲ್ನ ತಗೊಂಡು ಬಂದಿರ್ತಾನೆ ಎಕ್ಸಾಮ್ ಬರೋಕೆ ಅಂತ ಮೊಬೈಲ್ನ ಮನೇಲೇ ಇಟ್ಟು ಬರೋಕ್ಕಾಗಲ್ಲ ಯಾಕೆಂದರೆ ಬೀದರ್ ಇಂದಲೋ ಬೆಳಗಾವಿಯಿಂದಲೋ ಬಿಜಾಪುರದಿಂದಲೋ ಬೆಂಗಳೂರಿಗೆ ಎಕ್ಸಾಮ್ ಯಾಕೆ ಬರ್ತಾನೆ ಆತ ಮೊಬೈಲ್ ಇಲ್ದಿರ ಹೇಗೆ ಬರ್ತಾನೆ ಅವರ ತಂದೆ ತಾಯಿಗಳಿಗೆ ನಾನು ಇಂಥ ಜಾಗದಲ್ಲಿ ಒಕ್ಕಿದ್ದೀನಿ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಏನು ಕಮ್ಯುನಿಕೇಷನ್ ಮಾತಾಡೋದು ಬೇಡವಾ ನೀವುಗಳು ಮೊಬೈಲ್ ಅಲೋ ಇಲ್ಲ ನಿಜ ತಗೊಂಡೇ ಬರ್ತಾನೆ ಆತ ಇಲ್ಲಾದರೂ ಒಂದು ಕಡೆ ಇಟ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿದ್ದೀರಾ ಮಾಡಿಕೊಟ್ಟರು ಕೂಡ ಅದ್ರ ಜವಾಬ್ದಾರಿ ಹೊತ್ಕೊಂತ ಇದ್ದೀರಾ ಆ ಪರೀಕ್ಷೆ ಬರೆಯಲು ಬಂದಂಥ ಎಷ್ಟೋ ಮಕ್ಕಳು ಮೊಬೈಲನ್ನು ಕಳ್ಕೊಂಡಿದ್ದಾರೆ ಪರ್ಸ್ಗಳನ್ನ ಕಳ್ಕೊಂಡಿದ್ದಾರೆ ಇನ್ನೂ ಒಂದು ವಿಷಯ ಮುಂದೆ ಹೋಗಿ ಸ್ನೇಹಿತರೆ ಒರ್ಜಿನಲ್ ಮಾಸ್ ಕಾರ್ಡ್ಗಳು ಅವನ್ನೆಲ್ಲ ಕಳ್ಕೊಂಡಿದ್ದಾರೆ ಹಾಂ ಅಲ್ಲ ಸ್ವಾಮಿ ನೀವುಗಳು ಎಕ್ಸಾಮ್ ಫೀಸು ಅಂತ ಏನು ಒಂದು ಇಷ್ಟು ದುಡ್ಡಿಸ್ಕೊತೀರ ನಾನೇ ಮೆಟ್ರೋ ಎಕ್ಸಾಮ್ಗೆ ಕಟ್ಟಿದ್ದೆ ಸಾವಿರದ ನೂರ ಎಂಬತ್ತು ರೂಪಾಯಿ ಫೀಸು ಎಕ್ಸಾಮ್ ಫೀಸು ಅಷ್ಟಿಷ್ಟೊಂಥರ ಫೀಸ್ಗಳಿಸ್ಕೊಂಡು ನೀವು ಏನು ರೀ ಒಂದು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂದರೆ ಇನ್ನೇನಕ್ಕೆ ಇಸ್ಕೊತೀರ ಅಷ್ಟಿಷ್ಟೊಂಥರ ದುಡ್ಡು ಆ ಅದೇನಪ್ಪ ನಿಮಗೆ ಅರ್ಥ ಆಗಬೇಕು ಅಂದರೆ ಪರೀಕ್ಷಾರ್ಥಿಗಳು ಅಂದರೆ ನಿಮ್ಮ ಗುಲಾಮರು ಗುಲಾಮರ್ತರನಾ ಅವ್ರನ್ನ ಇನ್ನೂ ಒಂದು ವಿಷಯ ಗೌರವಯುತವಾಗಿ ಮಾತು ಕೂಡ ಆಡಿಸಲ್ಲ ಅವ್ರನ್ನ ಏನೋ ಇವರು ಮನೆ ಕೆಲಸ ಮಾಡೋಕ್ಕೆ ಬರೋ ಹಾಳುಗಳೇನೋ ಅನ್ನೋ ರೀತಿ ಅಲ್ಲಿ ಸೂಪರ್ವೈಸರ್ಗಳು ಅಲ್ಲಿ ಎಕ್ಸಾಮ್ ನೋಡ್ಕೊಳೋಕೆಲ್ಲ ಬರ್ತಾರಲ್ಲ ಅವ್ರುಗಳು ಟ್ರೀಟ್ ಮಾಡ್ತಾರೆ ಏನು ಸ್ವಾಮಿ ಇದು ಅನ್ಯಾಯ ಅವರು ಕೂಡ ಎಕ್ಸಾಮ್ ಫೀಸ್ ಕಟ್ಟೇ ಬಂದಿರ್ತಾರ ತಾನೆ ಯಾರು ಏನು ಫ್ರೀ ಬಂದಿರೋದಿಲ್ಲ ಹಾಂ ಮತ್ತು ಆಯಿತು ನೀವು ಇದನ್ನ ಇಷ್ಟೊಂಥರ ಸ್ಟ್ರಿಕ್ಟಾಗಿ ನೋಡೋರು ಅದನ್ನ ಯಾಕೆ ಸ್ಟ್ರಿಕ್ಟಾಗಿ ನೋಡಲ್ಲ ಭ್ರಷ್ಟಾಚಾರ ಅಲ್ಲಿ ಇಲ್ಲಿ ತುಂಬ ತುಳಕಾಡ್ತಾ ಇರುತ್ತಲ್ಲ ಪರೀಕ್ಷಾ ಮಂಡಳಿಗಳಲ್ಲಿ ಒಂದು ಪೋಸ್ಟ್ಗೆ ಇಷ್ಟು ದುಡ್ಡು ಅಂತ ಬುಕ್ ಮಾಡ್ಕೊತಿದ್ದಾರಲ್ಲ ನಾವು ಯಾಕೆ ಟಿ ವಿ ನ್ಯೂಸ್ ಚಾನಲ್ಗಳಿಗೆ ಹರಿದಾಡ್ತಾ ಇದೆಯಲ್ಲ ಅವೆಲ್ಲವ ಏನು ಮಾಡಿದ್ರಿ ಅವ್ರಿಗೆಲ್ಲವ ಸುಮ್ಮನೆ ಅಮಾಯಕರು ಹೆಣ್ಮಕ್ಳ ಮೇಲೆ ಅಮಾಯಕ ಹುಡುಗರು ಮೇಲೆ ದರ್ಪ ನಿಮ್ಮವು ಆಯ್ತಪ್ಪ ಹುಡುಗರು ಏನೋ ಕೊಳಗೇನೋ ಹಾಕ್ಕೊಂಡು ಹೋಗ್ತಾರಲ್ಲ ಅದನ್ನು ಹಾಕ್ಕೊಂಡು ಹೋಗೋದ್ರಿಂದ ಏನಾಗ್ಬಿಡುತ್ತೆ ಆಯಿತು ನೀವುಗಳು ರೂಮ್ಗೆ ಒಬ್ಬೊಬ್ಬರು ಇನ್ವಿಜಿಲೇಟ್ರ್ ಬಿಟ್ಟಿರ್ತೀರ ತಾನೆ ಏನು ಮಾಡ್ತಾನೆ ಇನ್ವಿಜಿಲೇಟರು ನೋಡ್ಕೊಳ್ತಾರೆ ತಾನೇ ನೋಡ್ಕೊಬೋದು ತಾನೇ ಯಾವ ಹುಡ್ಗ ಏನು ಮಾಡ್ತಿದ್ದಾನೆ ಏನು ಎತ್ತ ಅಂತ ಹೇಳಿಬಿಟ್ಟು ಅಥವಾ ಯಾವ ಹುಡ್ಗಿ ಏನು ಕಾಪಿ ಚೀಟಿ ರೀತಿ ರೀತಿದ್ದಾಳ ಏನು ಎತ್ತ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಓಡಾಡಿ ತಾಳಿ ಒಳಗಿನ್ನೇನು ರೀ ಹೆಣ್ಮಕ್ಳು ಹೆಣ್ಮಕ್ಳು ಕಾಲುಂಗರದಾಗ ಅದು ಹೆಂಗ್ರಿ ಕಾಪಿ ಚೀಟಿ ಇಕ್ಕೇ ಅಥವಾ ಅದನ್ನು ಕಾಲುಂಗ್ರ ಏನು ಮಾಡಿಬಿಡುತ್ತೆ ಅಂತನ್ನೋದ ಒಂದು ಸೊಲ್ಯೂಷನ್ ಹೇಳ್ಬೇಕು ನೀವು ಯಾಕೆ ಆ ಥರ ಮಾಡ್ತೀರಾ ಅಂತ ಅಥವಾ ತಾಳಿ ಏನಾಯ್ಬಿಡುತ್ತೆ ಅನ್ನೋದನ್ನು ನೀವು ಹೇಳ್ಬೇಕು ಇನ್ನು ಮುಂದೆ ಮುಂದೆ ಏರ್ ಜಾಸ್ತಿ ಬಿಟ್ಕೊಂಬರಂಗಿಲ್ಲ ಏರೆಲ್ಲವಾ ಕಟ್ ಮಾಡ್ಕೊಂಬರ್ರಿ ಅಂತಂದರೂ ಹೊಂದ್ಬಿಡ್ತೀರೇನೋ ನೀವುಗಳು ಆಯಪ್ಪ ಅದು ಏನೇ ನಡೆಯುತ್ತೋ ಇನ್ನು ಮುಂದೆ ಮುಂದೆ ನಿಮಗೆ ಪ್ರೀತಿ ಆಗಬೇಕು ಸ್ನೇಹಿತರೆ ನೋಡಿ ಇದನ್ನು ಆಲ್ಮೋಸ್ಟು ಪರೀಕ್ಷಾ ಮಂಡಳಿಯವರಿಗೆ ತಲುಪೋ ಥರ ಮಾಡಿ ಸ್ನೇಹಿತರೆ ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ ಸರಿಯಾ ಓಕೆ ಸ್ನೇಹಿತರೆ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಬಿಡಿ